ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ಇಲ್ಲಿ ನಾನು ಆರೆಳೆ ದಾರ ತೊಗೊಂಡಿದ್ದೀನಿ, ಹಾಗೆ 0.75 mm ಕ್ರೋಷೆ ತೊಗೊಂಡಿದ್ದೀನಿ. ಮೊದಲು ದಾರನ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಎರಡು ಚೈನ್ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಎರಡು ಚೈನ್ ಹಾಕೋಬೇಕು. ಎರಡು ಚೈನ್ ಹಾಕ್ಕೊಂಡಾದಮೇಲೆ ನೆಕ್ಸ್ಟ್ ಬಟ್ಟೆಗೆ ನಾನು ಡಬಲ್ ಕ್ರೋಷೆ ಹಾಕೋತಾ ಇದ್ದೀನಿ. ಫಸ್ಟ್ ಎರಡು ಚೈನ್ ಹಾಕಿರೋದನ್ನು ಒಂದು ಡಬಲ್ ಕ್ರೋಷೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಹಾಕ್ತಾ ಇರೋದು ಎರಡನೇ ಡಬಲ್ ಕ್ರೋಷೆ ಅಂತ ಕನ್ಸಿಡರ್ ಆಗುತ್ತೆ. ಈಗ ನೆಕ್ಸ್ಟ್ ಮತ್ತೆ ಒಂದು ಡಬಲ್ ಕ್ರೋಷೆ ಹಾಕೋತಾ ಇದ್ದೀನಿ. ಇದೇ ಥರ ನಾಲ್ಕು ಡಬಲ್ ಕ್ರೋಷೆ ಹಾಕೋಬೇಕು. ಈಗ ಮೂರಾಯಿತು, ನಾಲ್ಕನೇದು ಡಬಲ್ ಕ್ರೋಷೆ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಬಟ್ಟೆಗೇ ಡೈರೆಕ್ಟಾಗಿ ಡಬಲ್ ಕ್ರೋಷೆ ಹಾಕೋತಾ ಇದ್ದೀನಿ. ಅದು ಕರೆಕ್ಟಾಗಿ ಎಲ್ಲ ಒಂದೇ ಲೆಂತಲ್ಲಿ ಬರೋ ಥರ ಹಾಕೋಬೇಕು. ನಾಲ್ಕು ಡಬಲ್ ಕ್ರೋಷೆ ಆದಮೇಲೆ ನಾನು ಇಲ್ಲಿ ಒಂದು 5 ಚೈನ್ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ 5 ಚೈನ್ ಹಾಕೊಳ್ಳೋದಾದಮೇಲೆ ಆ 5 ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೇ ಮತ್ತೆ ನಾನು ಇಲ್ಲಿ ಡಬಲ್ ಕ್ರೋಷೆ ಹಾಕ್ತಾ ಇದ್ದೀನಿ. ಸೊ ಈಗಲೂ ಅಷ್ಟೇ ನಾನು 4 ಸಲ ಡಬಲ್ ಕ್ರೋಷೆ ಹಾಕ್ತಾ ಇದ್ದೀನಿ. ಈ ಬೇಸ್ ಲೈನ್ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 4 ಡಬಲ್ ಕ್ರೋಷೆ ಹಾಗೆ 5 ಚೈನ್ ಇದೇ ಥರ ಕಂಟಿನ್ಯೂ ಆಗುತ್ತೆ. ಕರೆಕ್ಟಾಗಿ ನೋಡ್ಕೊಂಡು ನೀವು ಡಬಲ್ ಕ್ರೋಷೆಸ್ ಹಾಕೋಬೇಕು. ಕೆಳಗಡೆ ಲೆಂತ್ ಕೂಡ ಕರೆಕ್ಟಾಗಿ ಒಂದೇ ಸಮದಲ್ಲಿ ಬರಬೇಕು, ಇಲ್ಲಾಂದರೆ ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ. ಹಾಗೇ 5 ಚೈನ್ದು ಏನು ಡಬಲ್ ಕ್ರೋಷೆ ಲಾಕ್ ಮಾಡ್ಕೋತೀರಲ್ಲ, ಅದನ್ನು ಕೂಡ ಕರೆಕ್ಟಾಗಿ ಬರಬೇಕು, ಇಲ್ಲ ಅಂತಂದರೆ ಸೀರೆಯೆಲ್ಲ ಮಡ್ಚ್ಕೊಂಡಂಗೆ ಆಗತ್ತೆ. ನಾನು ಇದು ಕರೆಕ್ಟ್ ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ ಸೀರೆದು. ನೋಡಿ, ಮತ್ತೆ ನಾನೀಗ 4 ಡಬಲ್ ಕ್ರೋಷೆ ಹಾಕೊಳ್ಳೋದಾದಮೇಲೆ ಮತ್ತೆ 5 ಚೈನ್ ಹಾಕೋತಾ ಇದ್ದೀನಿ. ಸೊ ಇದೇ ಥರ ಈ ಬೇಸ್ ಲೈನ್ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಾನು ನೆಕ್ಸ್ಟ್ಗೆ ಆರೆಂಜ್ ಕಲರ್ ದಾರನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ನಿಮ್ಮದು ಸೀರೆ ಯಾವ ಕಲರ್ ಇರುತ್ತೋ ಆ ಕಲರ್ ಕಾಂಬಿನೇಷನ್ ಯೂಸ್ ಮಾಡ್ಬೋದು. ಮೊದಲು ಆರೆಂಜ್ ಕಲರ್ ದಾರನ ಲಾಕ್ ಮಾಡಿಕೊಂಡೆ. ಈಗ ನಾನು ನೆಕ್ಸ್ಟ್ಗೆ ಮತ್ತೊಂದು ಸಲ ಲಾಕ್ ಮಾಡ್ತಾ ಇದ್ದೀನಿ. ಏನು ಡಬಲ್ ಕ್ರೋಷೆ ಹಾಕಿದ್ವಲ್ವ, ಅಲ್ಲಿಗೇ ಇನ್ನೊಂದು ಸಲ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಈ ಥರ ಲಾಕ್ ಆದಮೇಲೆ ನಾನು 5 ಚೈನ್ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಷೆಸ್ ಹಾಕ್ತಾ ಇದ್ದೀನಿ. ನೋಡಿ, ಹಾಫ್ ಡಬಲ್ ಕ್ರೋಷೆ ಅಂದರೆ ಡಬಲ್ ಕ್ರೋಷೆ ಥರನೇ, ಬಟ್ ಒಂದೇ ಸಲಕ್ಕೇ ಎಲ್ಲ ಲೂಪ್ಗಳನ್ನು ತೆಗೆಯೋದು. ನೋಡಿ, ತುಂಬ ಈಸಿಯಾಗಿದೆ ಇದು. ಅದು 5 ಚೈನ್ ಗ್ಯಾಪ್ ಏನಿರುತ್ತಲ್ಲ, ಅದು ಕಂಪ್ಲೀಟ್ ಆಗೋವರೆಗೂ ಎಷ್ಟಾಗುತ್ತೋ ಅಷ್ಟು ಹಾಫ್ ಡಬಲ್ ಕ್ರೋಷೆಸ್ ಹಾಕಬೇಕು. ಇಲ್ಲಿ ಒಂಥರ ಸಣ್ಣದಾಗಿರೋ ಆರ್ಚ್ ಫಾರ್ಮ್ ಆಗುತ್ತೆ. ನೋಡಿ, ಈ ಥರ ನೀವು ಡಬಲ್ ಕ್ರೋಷೆನೂ ಹಾಕೋಬಹುದು, ಅದು ಬೇರೆ ಡಿಸೈನ್ ಬರುತ್ತೆ. ಬಟ್ ಈ ಡಿಸೈನ್ಗೆ ನೀವು ಹಾಫ್ ಡಬಲ್ ಕ್ರೋಷೆ ಹಾಕಿದರೆ ಸಾಕು. ನೋಡಿ, ಇದೇ ಥರ ಫುಲ್ ಅದು 5 ಚೈನ್ಸ್ ಗ್ಯಾಪ್ ಏನಿರುತ್ತಲ್ಲ ಅದೆಲ್ಲ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಹಾಕ್ತಾ ಇದ್ದೀನಿ. ನಾನೊಂದು 8 ಹಾಕಿದ್ದೀನಿ ಇಲ್ಲಿ, ಬಟ್ ನೀವು 5 ಚೈನ್ಸ್ನ ಸ್ವಲ್ಪ ಲೂಸಾಗಿ ಹಾಕಿದರೆ ನೀವು 10 ಕೂಡ ಹಾಕ್ಬೋದು. ನೋಡಿ, ಈ ಥರ ಆರ್ಚ್ ಥರ ಫಾರ್ಮ್ ಆದಮೇಲೆ ನೆಕ್ಸ್ಟು 4 ಡಬಲ್ ಕ್ರೋಷೆನ ಹಾಕಿರ್ತಿರಲ್ಲ ಅಲ್ಲಿಗೇ ಲಾಕ್ ಮಾಡ್ಕೋಬೇಕು. ಒಂದು 2 ಸಲ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನಾನು ಇಲ್ಲಿ ಈ ಡಿಸೈನಲ್ಲಿ ಕುಚ್ಚು ಬರಲ್ಲ, ಸೊ ನಾನು ಅದಕ್ಕೋಸ್ಕರ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಇದೇ ಡಿಸೈನ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಬರೀ ಇದೇ ಥರ ಆರ್ಚಸ್ ಬರ್ತಾ ಹೋಗುತ್ತೆ. ನೋಡಿ, ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ತುಂಬ ಸಿಂಪಲಾಗಿ ಬೇಗನೆ ಹಾಕ್ಬೋದು. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.